ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿಂದು ಇನ್ನೊಂದು ಸ್ಯಾರಿನಲ್ಲೇ ದಾರ ತೆಗೆದು ಡಿಸೈನ್ ಕುಚ್ಚು ಡಿಸೈನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಬಂದು ಸೀರೆನಲ್ಲೇ ಬಂದಿರುತ್ತಲ್ಲ ಆ ಥರ ಥ್ರೆಡ್ಡನ್ನ ನಾವು ದಾರಗಳನ್ನ ತೆಗೆದು ರಿಮೂವ್ ಮಾಡ್ಕೊಂಡಿರೋದು. ಇದೇ ಥರ ಡಿಸೈನ್ದು ನಾನು ಎರಡು ಸ್ಯಾರಿಗೂ ಕುಚ್ಚು ಕಟ್ಟಿದ್ದೀನಿ. ಇದು ಬಂದು ಮೊದಲನೇ ಸ್ಯಾರಿ. ಇದು ಸ್ಯಾರಿನಲ್ಲಿ ಏನು ದಾರ ಬಂದಿರುತ್ತೋ ಕಾಂಬಿನೇಷನ್ನು, ಇದೊಂಥರ ಪಿಸ್ತಾ ಗ್ರೀನು ಮತ್ತು ಬ್ಲೂ ಕಾಂಬಿನೇಷನಲ್ಲಿ ಸ್ಯಾರಿ ಇದೆ. ಈ ಸ್ಯಾರಿನ ನಾನು ದಾರ ತೆಗೆದು ಈ ಥರ ನಾಟ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ದಾರನ ಫಸ್ಟ್ ಸ್ಟೆಪ್ಪಲ್ಲಿ ತೆಗೆದು ನಾಟ ಹಾಕಿದ್ದೀನಿ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪಲ್ಲಿ ಆ ಕಡೆಯಿಂದ ಸ್ವಲ್ಪ ಈ ಕಡೆಯಿಂದ ಸ್ವಲ್ಪ ತಗೊಂಡು ನಾಟ ಹಾಕ್ಕೊಂಡಿದ್ದೀನಿ. ಯಾರ್ಯಾರು ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬರ್ ಆಗಿದ್ದೀರೋ ಎಲ್ರಿಗೂ ಧನ್ಯವಾದಗಳು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಥರ ಸ್ಯಾರಿ ಕಾಂಬಿನೇಷನ್ ಇದೆ. ನಾನು ಈ ಸ್ಯಾರಿಗೆ ನಾನು ಎರಡು ಥ್ರೆಡನ್ನು ಕೂಡ ಒಟ್ಟಿಗೆ ನಾನು ಸುತ್ತಕೊಂಡು ಒಟ್ಟಿಗೆ ಕುಚ್ಚು ಕಟ್ತಾ ಇದ್ದೀನಿ. ಎರಡು ಥ್ರೆಡ್ಡು ಕೂಡ ಒಟ್ಟಿಗೆ ಇದೆ. ನೋಡಿ, ಇಲ್ಲಿ ನಾನು ಎರಡು ಸೀರೆನು ಕೂಡ ಎರಡು ಕಲರ್ದು ಸೀರೆನಲ್ಲಿ ಬಂದಿರೋ ಎರಡು ಕಲರ್ನು ಕೂಡ ನಾನು ಒಟ್ಟಿಗೆ ಸುತ್ತಕೊಂಡಿದ್ದೀನಿ. ಇದು ಮಿಕ್ಸ್ ಕಲರು, ಮಿಕ್ಸ್ ಕಲರ್ನ ಒಟ್ಟಿಗೆ ಸುತ್ತಕೊಂಡು ಈ ಥರ ಬಿಗ್ ಹೈ ನೀಡಲಿರೋ ಒಂದು ನೀಡಲ್ಗೆ ನಾನು ಒಟ್ಟಿಗೆ ಅಷ್ಟು ದಾರನು ಪೋಣಿಸ್ಕೊಂಡಿದ್ದೀನಿ. ಇಲ್ಲಿ ಒಂದು 160 ಮೇಲೆ 160 ಅಷ್ಟು ಎಳೆಗಳಿದೆ ಇದರಲ್ಲಿ. ಅದೆರಡೂ ಕೂಡ ಈ ಥರ ನೀಡಲ್ಗೆ ಹಾಕ್ಕೊಂಡು ಎರಡು ಕಲರ್ನು ಸುತ್ತಕೊಂಡು ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈ ಥರ ಇನ್ನೊಂದು ಸೂಜಿಗೆ ನಾನು ಜರಿ ಥ್ರೆಡ್ನ ಕುಚ್ಚುಕಟ್ಟಾಕಿ ಯೂಸ್ ಮಾಡ್ತೀವಲ್ಲ ಆ ಥರ ಜರಿ ಥ್ರೆಡ್ನ ನಾನು ಇನ್ನೊಂದು ನೀಡಲ್ಗೂ ಕೂಡ ಪೋಣಿಸಿಟ್ಕೊಂಡಿದ್ದೀನಿ. ಇದೆರಡಕ್ಕೂ ಪೋಣಿಸಿಟ್ಕೊಂಡು ಇದು ರೆಡಿ ಮಾಡಿ ಇಟ್ಕೋಬೇಕು. ಈಗ ಸ್ಯಾರಿನಲ್ಲಿ ನಾನು ಎರಡೆರಡು ದಾರನ ನಾನು ಗಂಟು ಹಾಕ್ಕೊಂಡಿದ್ದಲ್ಲ ಅದ್ರ ಮಧ್ಯದಲ್ಲಿ ಈ ಥರದ ಥ್ರೆಡ್ ತಗೊಂಡು ಕುಚ್ಕೊಡ್ತೀನಿ. ಈ ಥರ ಇದೆ ಅದು. ನಾನೇನು ಫಸ್ಟ್ ಸ್ಟೆಪ್ಪಲ್ಲಿ ಸ್ಯಾರಿಯಿಂದನೇ ಸ್ವಲ್ಪ ಸ್ವಲ್ಪ ದಾರ ತಗೊಂಡು ಗಂಟು ಹಾಕ್ಕೊಂಡಿದ್ದೀನಿ. ಸೆಕೆಂಡ್ ಸ್ಟೆಪ್ಪಿಗೆ ಆ ಕಡೆ ಗಂಟಿಂದ ಸ್ವಲ್ಪ ಮತ್ತು ಈ ಕಡೆ ಗಂಟಿಂದ ಸ್ವಲ್ಪ ಎರಡನ್ನೂ ಕೂಡ ತಗೊಂಡು ಗಂಟು ಹಾಕ್ಕೊಂಡಿದ್ದೀನಿ. ಈಗ ನಾನು ಅದೆರಡರ ಮಧ್ಯದಲ್ಲಿ ನಾನು ಸುತ್ತಕೊಂಡಿರೋ ಸಿಲ್ಕ್ ಥ್ರೆಡ್ನ ನಾನೇನು ಸುತ್ತಕೊಂಡು ಇಟ್ಕೊಂಡಿದ್ದೀನೋ ಆ ಥ್ರೆಡ್ನ ನಾನು ಇಲ್ಲಿ ಕಟ್ಕೊಂಡಿದ್ದೀನಿ. ನೋಡಿ, ಥರ ಇಲ್ಲಿ ಒಂದು 150 ಎಳೆ ಇರ್ಬೋದು ಅದು ತಕ್ಕೊಂಡು ಈಗ ಸಣ್ಣ ಸೂಜಿ ತಗೊಂಡು ಜರಿ ಥ್ರೆಡ್ ಪೋಣಿಸ್ಕೊಂಡಿದ್ದೀನಲ್ಲ ಆ ಸೂಜಿನ ಈ ಥರ ಮಧ್ಯದಿಂದ ಹಿಂದೆಯಿಂದ ತೆಗೆದು ಸ್ಯಾರಿ ಫ್ರಂಟ್ ಸೈಡಿಂದ ನಾನು ಕಟ್ತಾ ಇರೋದು. ನೀವು ಬ್ಯಾಕ್ ಸೈಡಿಂದ ಸೂಜಿನ ಸ್ವಲ್ಪ ತೆಗೆದು ಸ್ವಲ್ಪ ಜರಿ ಥ್ರೆಡ್ ಆ ಕಡೆ ಸೈಡ್ ಸ್ವಲ್ಪ ಬಿಟ್ಟು ಆಮೇಲೆ ಅದಕ್ಕೆ ಒಂದು 3-4 ನಾಟ್ ಹಾಕ್ಕೊಳ್ಳಿ. ನಾನು ಹಳೆ ವಿಡಿಯೋಗಳಲ್ಲೆಲ್ಲ ಕುಚ್ಚುಕಟ್ಟೋದು ನಾಟ ಹಾಕೋದು ಎಲ್ಲ ಹೇಳ್ಕೊಟ್ಟಿದ್ದೀನಿ. ಸೇಮ್ ಎಲ್ರಿಗೂ ಗೊತ್ತಿರೋದೆ ಇದು. ಆ ಥರ ಟೈಟಾಗಿ ಒಂದು 2-3 ರೌಂಡು ಸುತ್ತಕೊಂಡು ನಾಟ ಹಾಕ್ಕೊಂಡು ಬ್ಯಾಕ್ ಸೈಡಿಂದ ಸೂಜಿನ ತೋರಿಸ್ಕೊಂಡು ಈ ಫ್ರಂಟ್ ಸೈಡ್ಗೆ ಎಳ್ಕೊಂಡ್ರೆ ಆಮೇಲೆ ನಾವು ಎಷ್ಟು ದೂರ ಕುಚ್ಚಬೇಕೋ ನಮಗೆ ಎಷ್ಟು ಇದು ಬೇಕೋ ಅಷ್ಟಕ್ಕೆ ಇದನ್ನು ಕಟ್ ಮಾಡ್ಕೋಬೋದು. ಇದೇ ಥರ ಎಷ್ಟು ನಾಟ ಹಾಕ್ಕೊಂಡಿದ್ದೀವೋ ಅಷ್ಟಕ್ಕೂ ಸೂಜಿಗೆ ಅಷ್ಟು ಕುಚ್ಚುಗಳಿಗೂ ನಾವು ಇದೇ ಥರ ಕಟ್ಕೊಂಡು ಹೋಗಬೇಕು. ಸೇಮ್ ಈಗ ನಾನು ಹೇಗೆ ಒಂದು ಕುಚ್ಚು ಕಟ್ಟಿದ್ನೋ ಅದೇ ಥರ ಎಲ್ಲಕ್ಕೂ ಕೂಡ ಪೂರ್ತಿ ಕಟ್ಕೊಂಡೋಗಿ ಇದು ಎಷ್ಟು ಸ್ಯಾರಿ ಉದ್ದದಲ್ಲೂ ಎಷ್ಟು ಕುಚ್ಚು ಬರುತ್ತೆ ಅಷ್ಟಕ್ಕೂ ಕಟ್ಕೊಂಡೋಗಿ. ಇದು ಒಂಥರ ಡಿಸೈನು. ನಾನು ಇನ್ನೊಂದು ಥರ ಗ್ರೀನ್ ಕಲರ್ ಸ್ಯಾರಿಗೆ ಇನ್ನೊಂದು ಥರ ಡಿಸೈನ್ ಮಾಡಿದ್ದೀನಿ. ಅದು ಇನ್ನೂ ಒಂದು ಸ್ಟೆಪ್ ಎಕ್ಸ್ಟ್ರಾ ಬರುತ್ತೆ. ಇದು ಬಂದು ಎರಡೇ ಸ್ಟೆಪ್. ಒಂದು ಸ್ಟೆಪ್ಪಲ್ಲಿ ಸ್ಯಾರಿನ ಗಂಟು ಹಾಕಿದ್ದೀವಿ, ಎರಡನೇ ಸ್ಟೆಪ್ಪಲ್ಲಿ ಅದರಿಂದ ದಾರ ತೆಗೆದು ಇದರಿಂದ ದಾರ ತೆಗೆದು ಗಂಟು ಹಾಕಿದ್ದೀವಿ. ಇದು ಫುಲ್ ಸ್ಯಾರಿ ಕಟ್ ಆದಮೇಲೆ ಈ ಥರ ಕಾಣುತ್ತೆ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಜಿಗ್ಝಾಗ್ ಮಾಡಿಕೊಂಡು ಕೂಡ ಬೇಬಿ ಕುಚ್ಚು ಕಟ್ಕೋಬೋದು, ಇಲ್ಲ ಸ್ಯಾರಿನಲ್ಲಿ ಬಂದಿರೋ ದಾರದಿಂದನೇ ತೆಗೆದು ಕೂಡ ಈ ಥರ ಕಟ್ಕೊಳ್ಬೋದು. ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಇದು ಕಾಂಬಿನೇಷನ್ ನಾನು ಎರಡು ಕಲರ್ನು ಒಟ್ಟಿಗೆ ಸೇರಿಸಿ ಕಟ್ಟಿದ್ದೀನಿ. ನೋಡಿ, ಈ ಥರ ಕಾಣುತ್ತೆ.
ಸ್ಯಾರಿನಲ್ಲಿ ದಾರ ಸ್ವಲ್ಪ ದಪ್ಪ ಇದ್ದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇನ್ನೊಂದು ಸ್ಯಾರಿನಲ್ಲಿ ಅದು ಸ್ಯಾರಿ ಥ್ರೆಡ್ಗಳು ಬಂದಿದ್ವಲ್ಲ ಅವು ಕೂಡ ಸ್ವಲ್ಪ ದಪ್ಪ ಇದೆ, ಹಂಗಾಗಿ ಚೆನ್ನಾಗಿ ಕಾಣಿಸಿದೆ. ಈ ಸ್ಯಾರಿದಲ್ಲೂ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ. ನೆಕ್ಸ್ಟ್ ಸ್ಯಾರಿನೂ ಹಿಂಗೆ ಇದೆ. ಇದು ಬಂದು ನೆಕ್ಸ್ಟ್ ಸೀರೆ. ನೆಕ್ಸ್ಟ್ ಸೀರೆ ಬಂದು ಗ್ರೀನ್ ಮತ್ತು ಗೋಲ್ಡ್ ಕಾಂಬಿನೇಷನ್ನು. ಇದು ಎರಡೇ ಕಲರ್ ಇರೋದು, ಕಾಪರ್ ಕಾಂಬಿನೇಷನ್ ಥರ ಇದೆ. ಇದು ಏನು ಮಾಡಿದ್ದೀನಪ್ಪ ಅಂದರೆ ದಾರದಿಂದ ಸೀರೆಯಿಂದ ಬಂದಿರೋ ದಾರನ ಸ್ವಲ್ಪ ಸ್ವಲ್ಪ ತಗೊಂಡು ಗಂಟಾಕಿ ಆಮೇಲೆ ಆ ಕಡೆ ಒಂದು ಥ್ರೆಡ್ಡು ಈ ಕಡೆ ಒಂದು ಥ್ರೆಡ್ಡು ಆ ಕಡೆ ಒಂದು ಥ್ರೆಡ್ಡು ಈ ಕಡೆ ಒಂದು ಥ್ರೆಡ್ ತಗೊಂಡು ಸೆಕೆಂಡ್ ಸ್ಟೆಪ್ಪಲ್ಲಿ ಗಂಟಾಕಿದ್ದೀನಿ. ಥರ್ಡ್ ಸ್ಟೆಪ್ಪಲ್ಲಿ ಏನು ಮಾಡಿದ್ದೀನಪ್ಪ ಅಂದರೆ ಎರಡು ಥ್ರೆಡ್ನ ಒಂದು ಮಾಡಿದ್ದೀನಿ. ಇದು ಆ ಕಡೆ ಈ ಕಡೆ ತಗೊಂಡು ಕಟ್ಟಿಲ್ಲ, ಎರಡು ಥ್ರೆಡ್ ಬಂದು ಎರಡು ಥ್ರೆಡ್ ಬಂದು ಇವಾಗ ಕಟ್ತಾ ಇದ್ದೀನಲ್ಲ ಅದು ಥರ್ಡ್ ಸ್ಟೆಪ್ಪು. ಫಸ್ಟ್ ಸ್ಟೆಪ್ ಬಂದು ಅದರಲ್ಲೂ ಸ್ವಲ್ಪ ಇದರಲ್ಲೂ ಸ್ವಲ್ಪ ತಗೊಂಡು ಕಟ್ಟಿದ್ದೆ ಸ್ವಲ್ಪ ಸ್ವಲ್ಪನ, ಆಮೇಲೆ ಎರಡು ಕಡೆಯಿಂದ ಸ್ವಲ್ಪ ತಗೊಂಡು ಕಟ್ಟಿದೆ ಸೆಕೆಂಡ್ ಸ್ಟೆಪ್ಪು. ಥರ್ಡ್ ಸ್ಟೆಪ್ಪಲ್ಲಿ ಏನಪ್ಪ ಅಂದರೆ ಎರಡು ದಾರನೂ ಒಟ್ಟಿಗೆ ಗಂಟಾಕ್ಬಿಡೋದು. ಆವಾಗ ಅದು ಮೂರು ಥರ ವಿ ಶೇಪಲ್ಲಿ ಬರುತ್ತೆ ಕುಚ್ಚು. ಮೂರನೇ ಸ್ಟೆಪ್ ಇದು, ಹಂಗಾಗಿ ಎರಡು ದಾರ ಎರಡೆರಡನ್ನೂ ಈಗ ಹಂಚ್ಕೊಳ್ಳೋದಿಲ್ಲ, ಆ ಕಡೆಗೆ ಈ ಕಡೆಗೆ ಡಿವೈಡ್ ಮಾಡ್ಕೊಂಡು ಕಟ್ಟೋದಿಲ್ಲ. ಇದು ಎರಡು ಥ್ರೆಡ್ನೂ ಒಟ್ಟಿಗೆ ತಗೊಂಡು ಕಟ್ಬಿಡೋದು. ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಆ ಥರ ಎರಡು ಥ್ರೆಡ್ಡು ಒಟ್ಟಿಗೆ ತಗೊಂಡು ಕಟ್ಟಿದರೆ ಕುಚ್ಚು ಆಗುತ್ತೆ ಇದು. ನೆಕ್ಸ್ಟು ನಾವು ಆಮೇಲೆ ಸಿಲ್ಕ್ ಥ್ರೆಡ್ಡು, ಎಕ್ಸ್ಟ್ರಾ ಥ್ರೆಡ್ ಏನು ಬರುತ್ತೋ ಸಿಲ್ಕ್ ಥ್ರೆಡ್ಡು ಅದನ್ನು ತಗೊಂಡು ಕಟ್ಕೊಳ್ಬೋದು ನೋಡಿ. ಈ ಥರ ಬರುತ್ತೆ, ಚೆನ್ನಾಗಿರುತ್ತೆ ಇದು ಡಿಸೈನು. ಇದು ಸೇಮ್ ಸೀರೆಯಲ್ಲಿ ದಾರ ತೆಗೆದೇ ಕಟ್ಟಿರೋದು. ಹಿಂಗೆ ಸ್ವಲ್ಪ ಅದನ್ನು ಸಾಫ್ಟ್ ಮಾಡಿಕೊಂಡು ಸಿಲ್ಕ್ ಜರಿ ಇರೋದ್ರಿಂದ ಅದೆರಡನ್ನು ಕೂಡ ಒಟ್ಟಿಗೆ ಸೇರಿಸಿ ಕಟ್ಬಿಡೋದು. ಈ ಸ್ಯಾರಿಗೆ ಫುಲ್ ಎಲ್ಲ ಇದೇ ಥರ ಮಾಡಿ ಕಟ್ಟಿಟ್ಕೊಂಡಿದ್ದೀನಿ. ಈಗ ನಾವು ಪೋಣ್ಸ್ ಇಟ್ಕೊಂಡಿರೋ ಎಕ್ಸ್ಟ್ರಾ ಥ್ರೆಡ್ನ ಕಟ್ಟಬೇಕು ನೋಡಿ. ಈ ಥರ ಮೂರು ಬರುತ್ತೆ, ವಿ ಶೇಪಲ್ಲಿ ಇರುತ್ತೆ ಇದು ಡಿಸೈನು. ಚೆನ್ನಾಗೂ ಕಾಣಿಸುತ್ತೆ ಸೀರೆಗೆ ಇದು ಕಾಂಬಿನೇಷನು. ಸೀರೆಗೆ ನೋಡಿ ಈ ಥರ ದಾರನೂ ನಾನು ಸುತ್ತಿಟ್ಕೊಂಡಿದ್ದೀನಿ. ಇದೊಂಥರ ಲೈಟ್ ಕಾಪರ್ ಜರಿ ಥರ ಇರೋದ್ರಿಂದ ಈ ಕಲರ್ ಸುತ್ತಿಟ್ಟಿದ್ದೀನಿ. ಇದು ಒಂದು ನೀಡಲ್ಗೆ ಈ ಥರ ಹಾಕ್ಕೊಂಡಿದ್ದೀನಿ, ಇನ್ನೊಂದು ನೀಡಲ್ಗೆ ಗ್ರೀನ್ ಕಲರ್ ಥ್ರೆಡ್ ಹಾಕ್ಕೊಂಡಿದ್ದೀನಿ. ಸೀರೆಯಲ್ಲಿ ಗ್ರೀನ್ ಕಲರ್ ಇದೆ, ಬಾಟಲ್ ಗ್ರೀನು, ಬಾಟಲ್ ಗ್ರೀನ್ ದಾರನ ಮತ್ತು ಕಾಪರ್ ದಾರನ ಈ ಥರ ಒಂದು 160 ಎಳೆ ಆಗಬೇಕದು. 160 ಎಳೆ ಆಗೋಷ್ಟು ಸುತ್ತಕೊಂಡು ಅದು ನೀಡಲ್ಗೆ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಸಣ್ಣ ನೀಡಲ್ಗೆ ಜರಿ ಥ್ರೆಡ್ನು ಕೂಡ ಪೋಣಿಸಿಟ್ಕೊಂಡಿದ್ದೀನಿ. ಸೇಮ್ ನಾನು ಆವಾಗಲೇ ಏನು ತೋರಿಸಿದ್ದೆ ನಿಮಗೆ ಕುಚ್ಚು ಕಟ್ಟೋದು ಅದೇ ಥರ ನಾವು ಪೋಣಿಸಿಟ್ಕೊಂಡಿರೋ ದಾರನ ನಾವೇನು ಕಟ್ಟಿಟ್ಕೊಂಡಿದ್ದೀವೋ ಸ್ಯಾರಿ ದಾರ ಅದ್ರ ಮಧ್ಯದಲ್ಲಿ ತೋರಿಸ್ಕೊಂಡು ಜರಿ ಥ್ರೆಡ್ಡಿಂದ ಕುಚ್ಚು ಕಟ್ಕೊಂಡು ಹೋಗೋದು. ಇದು ಈಸಿ. ಇದು ಮೊದಲೆಲ್ಲ ಎಲ್ಲ ಸೀರೆನಲ್ಲೂ ಹೇಗೆ ಕಟ್ತಿದ್ವೋ ಅದೇ ಥರ ಕಟ್ಟೋದು. ಒಂದು ಕಾಪರು ಒಂದು ಗ್ರೀನು, ಒಂದು ಕಾಪರು ಒಂದು ಗ್ರೀನು ಕಟ್ಟಿದ್ದೀನಿ. ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ.
ಸ್ಯಾರಿ ಫುಲ್ ಫಿನಿಷಿಂಗ್ ಆದಮೇಲೆ ಈ ಥರ ಕಾಣುತ್ತೆ. ಇದು ಓಲ್ಡ್ ಡಿಸೈನೇ, ಬಟ್ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಗೆ ನೋಡೋದಕ್ಕೆ. ಫುಲ್ ಫಿನಿಷಿಂಗ್ ಆದಮೇಲೆ ಈ ಥರ ಇದೆ. ಯಾರಿಗಾರಿಗೂ ಈ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ. ಈ ವಿಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.